नमस्कार वीक्षकरे सुवर्ण प्लस अडुगे निम्मने कडेगे कार्यक्रम के तमगेल्ल प्रीतिय स्वागत। ऊट बलवनिगे रोग इल्ल मातु बलवनिगे जगळ इल्ल अन्नो गादे मातिन हागेने नम्म सुवर्ण प्लस अडुगे निम्मने कडेगे कार्यक्रम कूड इदे। हेगे अंतीरा ಈ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪೌಷ್ಟಿಕವಾದಂತ ಆಹಾರಗಳನ್ನು ತೋರಿಸ್ತೀವಿ, ಹಾಗೇನೆ ನ್ಯೂಟ್ರಿಷಿಯಸ್ ಡಯಟ್ ನ ಹೇಳ್ತೀವಿ, ಮನೆ ಮದ್ದು ಕೂಡ ತಿಳಿಸ್ಕೊಡ್ತೀವಿ। ಇಷ್ಟೆಲ್ಲ ಅಲ್ದನೇನೆ ನಾನು ಅವರ ಕಾಲನ್ನು ಹೇಳ್ತೀನಿ, ಅವರು ನನ್ನ ಕಾಲನ್ನು ಕೊನೆಗೆ ಎಳೆದು ಬಿಡ್ತಾರೆ। ಇಂತ ಒಂದು ಕಾರ್ಯಕ್ರಮನ ಮೆಚ್ಚಿ ಕರ್ನಾಟಕ ಜನರೆಲ್ಲ ನಮ್ಮ ಮನೆಗೆ ಬನ್ನಿ ಅಂತ ಸಾಕಷ್ಟು ಪ್ರೊಫೈಲ್ ಕಳಿಸ್ತಾ ಇದ್ದಾರೆ। ಹಾಗಾದ್ರೆ ಇವತ್ತು ನಾವು ಬೆಂಗಳೂರಿನಲ್ಲಿರುವಂತ GKW ಲೇಔಟ್ ನ ಶ್ರುತಿ ಅವರ ಪ್ರೊಫೈಲ್ ನ ಆಯ್ಕೆ ಮಾಡ್ಕೊಂಡಿದ್ದೀವಿ। ಅವರು ಯಾವ ಡಿಶ್ ಮಾಡ್ತಾರೆ ಅಂತ ನೋಡೋಣವಾ, ಬನ್ನಿ। ಹಾಯ್ ಶ್ರುತಿ, ನೀವೇ ಅಲ್ಲ? ಮತ್ತೆ ಮಂಜುಳಾ ಅಂತ ನಮಸ್ಕಾರ। ಹಸ್ಬೆಂಡ್ ಪ್ರಭು ನಮಸ್ಕಾರ। ರೆಡಿ ಆಗಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ, ಬನ್ನಿ ಮಾಡ್ಕೊಳ್ಳೋಣ। ಹೋಗೋಣ ಹಾಗಾದ್ರೆ, ಬನ್ನಿ ಬನ್ನಿ। ವೀಕ್ಷಕರೇ, ಕಡೆಗೂ ನಾವು ಶ್ರುತಿ ಅವ್ರ ಮನೆನ ಸಿಕ್ಕಾಪಟ್ಟೆ ಹುಡ್ಕೊಂಡು ಬಂದಿದ್ದಾಗಿದೆ। ಅವರು ಸಕ್ಕತ್ತಾಗಿ ರೆಡಿ ಆಗಿಬಿಟ್ಟು ರೆಡಿಯಾಗಿ ಕಾಯ್ತಾ ಇದ್ದಾರೆ, ಏನು ಮಾಡೋದು ಅಂತ। ಸೊ ನಾನು ಕಾಯ್ಸೋದು ಬೇಡ, ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ ಅಲ್ವಾ। ಶ್ರುತಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ಥ್ಯಾಂಕ್ ಯು ಕೀರ್ತನ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ। ಶ್ರುತಿ ಅವರೇ, ನೀವು ನೇಟಿವ್ ಏನು ನಿಮ್ಮದು? ನಾನು ದಾವಣಗೆರೆ ನೇಟಿವ್, ಮದುವೆ ಆದಮೇಲೆ ಬ್ಯಾಂಗ್ಳೂರ್ ಸೆಟ್ಲ್ ಆಗಿರೋದು। ದಾವಣಗೆರೆ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತೀರಾ ಹಾಗಾದ್ರೆ? ಹಾಂ, ಪರವಾಗಿಲ್ಲ, ಮಾಡ್ತೀನಿ। ನೀವು ನೋಡೋಕೆ ಬೆಣ್ಣೆದ ಥರನೇ ಇದ್ದೀರಾ, ಫುಲ್ ಸಾಫ್ಟಾಗಿ ಚೆನ್ನಾಗಿದ್ದೀರಾ ರೀ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಇವತ್ತು। ನಂಗೆ ತುಂಬ ಖುಷಿ ಆಯಿತು, ನಿಮ್ಮ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ। ಮತ್ತೆ ಇವಾಗ ರೆಡಿ ಆಗಿದ್ದೀರಾ? ಎಲ್ಲ ರೆಡಿ ಆಗಿದ್ದೀನಿ, ಎಲ್ಲ ರೆಡಿ. ಏನು ಡಿಶ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇವತ್ತು? ನಾನು ಇವತ್ತು ಪಾಪಡಿ ಚಾಟ್ ಮಾಡ್ತಾ ಇದ್ದೀನಿ। ಪಾಪಡಿ ಚಾಟ್ ಈವ್ನಿಂಗ್ ಸ್ನ್ಯಾಕ್ಸ್, ಅದು ಟೀ ಕಾಫಿ ಜೊತೆಗೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ। ಓಕೆ, ದಾವಣಗೆರೆ ಸ್ಪೆಷಲ್ ಆಗಿ ಇಟ್ಕೊಂಡು ನೀವು ದಾವಣಗೆರೆಯವರಾಗಿಟ್ಕೊಂಡು ಚಾಟ್ಸ್ ಮಾಡ್ತಾ ಇದ್ದೀರಾ? ಹಾಂ, ಅಲ್ಲಿ ಸ್ಪೆಷಲ್ ಚಾಟ್ಸ್ ಇಲ್ಲ, ಬಟ್ ಇದು ಬಾಂಬೆ ಚಾಟ್, ದಾವಣಗೆರೆ ಚಾಟ್ ಅಲ್ಲ। ಓಕೆ, ದಾವಣಗೆರೆ ಟಚ್ ಕೊಡ್ತೀರೇನು? ಆಯ್ತು ಆಯ್ತು, ಹಂಗೆ ಮಾಡೋಣ। ಮತ್ತೆ ಇವಾಗ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ? ಆನಿಯನ್, ಕ್ಯಾರೆಟ್, ಖರ್ಜೂರ, ಆಯಿಲ್, ಕಡಲೆ ಹಿಟ್ಟು, ಹುಣಸೆ ರಸ, ಕೊತ್ತಂಬರಿ, ಪುದೀನ, ಚಾಟ್ ಮಸಾಲ, ಜೀರಿಗೆ ಪುಡಿ, ಸೇವ್, ಹಸಿಮೆಣಸಿನ್ಕಾಯಿ, ಉಪ್ಪು, ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಇವಾಗ ರೆಡಿ ಮಾಡಿಟ್ಕೊಂಡಿದ್ದೀರಾ? ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ। ಸೊ ಹಾಗಾದ್ರೆ ಇದಕ್ಕೆ ಫಸ್ಟ್ ಆಗಿ ಏನ್ ಮಾಡ್ಬೇಕಾಗುತ್ತೆ? ಫಸ್ಟ್ ಒಂದು ಬೌಲ್ ಕೊಡಿ, ನಾ ಕಡಲೆ ಹಿಟ್ಟನ ಕಲ್ಸ್ಕೊಂಡ್ಬಿಡೋಣ। ಬೌಲ್ ಕೊಡ್ಲಾ? ಹಾಂ, ಓಕೆ। ಒಂದು ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಇವಾಗ। ಚಿಕ್ಕ ಬೌಲ್ ಆದರೆ ಸಾಕದು? ಸಾಕು, ಇದೇ ಒಂದು 4 ಮೆಂಬರ್ಸ್ಗಾಗುತ್ತೆ। ಏನಿದು ಪಾಪಡಿ ಚಾಟ್ ಅಂದರೆ ಏನು? ಇದು ಒಂದು ಚಾಟ್, ಇದು ಬಾಂಬೆ ಚಾಟ್, ಇದು ಈವ್ನಿಂಗ್ ಅಲ್ಲಿ ತಿನ್ನ ಈವ್ನಿಂಗ್ ಚೆನ್ನಾಗಿರುತ್ತೆ ತಿನ್ನಕ್ಕೆ। ಪಾಪಡಿ ಅಂದರೆ ಏನು? ಅದು ಪಾಪಡ್, ಅಲ್ಲ ಪಾಪಡ್, ಅದು ಕಡಲೆ ಹಿಟ್ಟಲ್ಲಿ ಒಂದು ಪಾಪಡ್ ಥರ ಮಾಡ್ತೀವಿ, ಪಾಪಡ್ ಅದು। ನಾರ್ಮಲಿ ನಾವು ಊಟಕ್ಕೆಲ್ಲ ಮಾಡ್ತೀವಲ್ಲ ಆ ಪಾಪಡ್ ಅಲ್ಲ, ಇದು ಬೇರೆ ಪಾಪಡ್। ಇದಕ್ಕೆ ನಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕೋಣ। ಸಾಲ್ಟ್ ಹಾಕ್ತಾ ಇದ್ದೀವಿ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕಾದ್ರೆ ಕಡಿಮೆ, ಡಿಪೆಂಡ್ಸ್ ಅದು। ಹಿಂಗೆ ವೆರೈಟಿ ಚಾಟ್ಸ್ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ, ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ, ಮನೇಲಿ ಎಲ್ಲರೂ ಖುಷಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ। ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ ಶ್ರುತಿ ಅವರೇ? ನನ್ನ ಹಸ್ಬೆಂಡ್ ಪ್ರಭು ಅಂತ, ಅವರು ಸಾಫ್ಟ್ವೇರ್ ಇಂಜಿನಿಯರು, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ। ಮಗ ಇದ್ದಾನೆ ಸೋಹನ್, ಅವನು ಈಗ ಪ್ರೀ ಹೋಮ್ ಹೋಗ್ತಾ ಇದ್ದಾನೆ। ಇದಾಗಿದೆ, ಇವಾಗ ಇದನ್ನ ಕಲ್ಸ್ಕೊಂಡ್ಬಿಡೋಣ। ಸ್ವಲ್ಪ ನೀರು ಕೊಡಿ ಕೀರ್ತನ, ಇದು ಗೋಧಿ ಹಿಟ್ಟು ಅನ್ನಷ್ಟು ಅದ ಕಲ್ಸ್ಕೊಂಡ್ರೆ ಸಾಕು, ಅಂದ್ರೆ ಚಪಾತಿ ಹಿಟ್ಟು ಸಾಕ? ಹಾಂ, ಸ್ವಲ್ಪ ಬೇಕಾದ್ರೆ ಹಾಕೊಳ್ಳೋಣ ಬಿಡಿ, ಸಾಕು ಸಾಕು ಸಾಕಾ? ಸಾಕು ಸಾಕು ಸಾಕು, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ಬರುತ್ತೆ। ಆಯಿಲ್ ಹಾಕೋತಾ ಇದ್ದೀನಿ, ನೀವು ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಅದು ಕೈಗೆ ಅಂಟಲ್ಲ ಅಂತ ಅಷ್ಟೇ। ಓಕೆ, ಮತ್ತೆ ಇದಾಗಿದೆ ಈಗ? ಹಾಂ, ಇದಾಗಿದೆ ಇವಾಗ, ಇದೊಂದು 5 ಮಿನಿಟ್ಸ್ ನೆನ್ಬಿಡ್ಲಿ। ಓಕೆ ಓಕೆ, ಈಗ ಅದ್ರ ಮಧ್ಯೆ ಏನು ಮಾಡ್ಕೊತೀರಾ? ನಾವು ಒಂದು ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಒಂದು ಪ್ರಿಪೇರ್ ಮಾಡ್ಕೊಳ್ಳೋಣ। ಓಕೆ ಓಕೆ ಓಕೆ, ಫಸ್ಟ್ ಒಂದು ಮಿಕ್ಸಿ ಜಾರ್ ಕೊಡಿ। ಎಷ್ಟು ತೊಗೊಂಡಿದ್ದೀರಾ ಇದನ್ನು? ಇದು ಒಂದು ಬೌಲ್ ಪುದೀನ ತೊಗೊಂಡಿದ್ದೀನಿ, ಫ್ರೈ ಏನು ಮಾಡೋದು ಬೇಡ, ರಾ ಪುದೀನೇ ಸಾಕು, ಹಸಿ ವಾಸನೆ ಹಾಗೆ ಇರುತ್ತೆ, ಹಾಗೆ ಇರುತ್ತೆ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ। ಈ ಕೊತ್ತಂಬರಿ ತೊಗೊತಾ ಇದ್ದೀನಿ ನಾನು, ಒಂದು ಬೌಲ್, ಒಂದು ಬೌಲ್ ಅಷ್ಟು ಆದರೆ ಸಾಕು ಸಾಕು। ನೆಕ್ಸ್ಟ್ ಏನು ಹಾಕೋತೀರಾ ಇದಕ್ಕೆ? ಅದಕ್ಕೆ ನಂಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು, ಅದಕ್ಕೂ ಕಲ್ಸಕ್ಕೂ ಹಾಕಿದೀವಲ್ಲ ಹಿಟ್ಟಿಗೆ, ನೋಡ್ಕೊಂಡು ಹಾಕೊಂಡ್ರೆ ಸಾಕು ಅದೇ, ಅದು ಎರಡು ಆಮೇಲೆ ಚಟ್ನಿನೂ ಉಪ್ಪು, ಇದು ಪಾಪಡಿನೂ ಉಪ್ಪು, ಹೌದು ಸ್ವಲ್ಪ ಜೀರಾ ಪೌಡರ್, ಜೀರಾ ಪೌಡರ್ ಇದು ಡೈಜೆಷನ್ಗೆ। ನೆಕ್ಸ್ಟ್ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಖಾರ ಜಾಸ್ತಿ ತಿಂತೀರಾ? ಖಾರನೇ ಇಷ್ಟ, ನೀವು
ನಾವ್ ಖಾರ ತಿಂತೀವಿ ಮನೆಯಲ್ಲಿ ಎಲ್ಲ ಖಾರ ತಿಂತಾರಾ ಮನೆಯಲ್ಲಿ ನನಗೆ ಖಾರ ಇಷ್ಟ ಹಸ್ಬೆಂಡ್ ಗೆ ಸ್ವೀಟ್ ಇಷ್ಟ ಓಕೆ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡಣ ನೀಟಾಗಿ ಓಕೆ ಸಕ ಒಂದ ಸ್ವಲ್ಪ ಆ ಸಕ ಸಕ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳೋಣ ನೆಕ್ಸ್ಟ್ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ ಖರ್ಜೂರ ಇದು ಒಂದು ಓವರ್ ನೈಟ್ ನೆನೆಸಿರಬೇಕಿದ್ನ ನೀರಲ್ಲಿ ಖರ್ಜೂರ ಒಂದು ನಾಲ್ಕು ಖರ್ಜೂರ ತಗೊಂಡಿದ್ದೀನಿ 4 ಮೆಂಬರ್ಸ್ ಗೆ ಹುಣಸೆ ರಸ ಆಮೇಲೆ ಬೆಲ್ಲ ಈ ಮೂರನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಈ ಚಟ್ನಿ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ ಓಕೆ ವೀಕ್ಷಕರೇ ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ ಬೇಗ ವಾಪಸ್ ಬನ್ನಿ ಬ್ರೇಕ್ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೀವು ಶ್ರುತಿಯವರ ತರ ವೆರೈಟಿ ಆಗಿರೋ ಡಿಶ್ ಅಥವಾ ಚಾಟ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ನಮ್ಮ ಸುವರ್ಣ ಪ್ಲಸ್ ತಂಡ ನಿಮ್ಮನೆಗೆ ಬರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತೆ ನಿಮ್ಮ ಸ್ವವಿವರಗಳನ್ನು ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ ನಮ್ಮ ವಿಳಾಸವನ್ನು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ತೋರಿಸ್ತೀವಿ ಇಲ್ಲ ಅಂದ್ರೆ ನೀವು aduge@suvarna.tv ಗೆ ಮೇಲ್ ಕೂಡ ಮಾಡಬಹುದು ಶ್ರುತಿಯವರೇ ನನಗೆ ಈಗ ಸ್ವೀಟ್ ಚಟ್ನಿ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ಮೊದಲಿಗೆ ಏನು ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ ಕೊಡಿ ಒಂದು ಓಕೆ ಮಿಕ್ಸಿ ಜಾರ್ ಗೆ ಫಸ್ಟ್ ಖರ್ಜೂರ ಹಾಕೊಳ್ಳೋಣ ಖರ್ಜೂರ ಹಾಕೊಂಡಿದ್ದೀರಾ ನೆಕ್ಸ್ಟ್ ಏನು ಹಾಕೋತೀರಾ ಇದಕ್ಕೆ ನೆಕ್ಸ್ಟ್ ಹುಣಸೆ ಹುಳಿ ಹಾಕೊಳ್ಳೋಣ ಒಂದು 4 ಸ್ಪೂನ್ ತಗೊಂಡ್ರೆ ಸಾಕು ಸಾಕಾ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಎಷ್ಟು ತಗೊಂಡಿದ್ದೀರಾ ಬೆಲ್ಲ 1 ಸ್ಪೂನ್ ಆದ್ರೆ ಸಾಕು ಯಾಕಂದ್ರೆ ಖರ್ಜೂರದಲ್ಲಿ ಸ್ವೀಟ್ ಅಂಶ ಇರುತ್ತಲ್ಲ ಸೋ ಬೆಲ್ಲ ಸ್ವಲ್ಪ ಆದ್ರೆ ಸಾಕು ಒಂದು 1 ಸ್ಪೂನ್ 1 ಸ್ಪೂನ್ ಆಗಿದ್ರೆ ಸಾಕು ಬೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡಣ ಅಷ್ಟೇನಾ ಇದಕ್ಕೆ ಗ್ರೀನ್ ಮೂರೇ ಮೂರೇ ಸಾಕು ಪೇಸ್ಟ್ ಮಾಡ್ಕೊಂಡ್ಬಿಡಣ ನೀಟಾಗಿ ಬಹಳ ಸಿಂಪಲ್ ಇದೆ ಅಲ್ಲ ಇದು ಆ ಸಿಂಪಲ್ ಆಗಿದೆ ಆಗಿದ್ಯಾ ಹಾ ಇದಾಗಿದೆ ಸಾಕು ಒಂದು ಬೌಲ್ ಕೊಡಿದೀನಿ ಶಿಫ್ಟ್ ಮಾಡ್ಕೊಂಡ್ಬಿಡಣ ಮತ್ತೆ ಕ್ರಾಫ್ಟ್ ಆರ್ಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ ಏನು ಮಾಡ್ತೀರಾ ಪೇಂಟಿಂಗ್ ಮಾಡ್ತೀನಿ ಮತ್ತೆ ಎಲ್ಲಾದರೂ ಹೊಸದ ಎಲ್ಲಾದರೂ ನೋಡಿದ್ರೆ ಅದನ್ನ ಕಲಿಯ ಇಂಟರೆಸ್ಟ್ ಇದೆ ಪೇಂಟಿಂಗ್ ಅಂದ್ರೆ ಯಾವ ತರ ಪೇಂಟಿಂಗ್ ಮಾಡ್ತೀರಾ ಪಾಟ್ ಪೇಂಟಿಂಗ್ ಗ್ಲಾಸ್ ಪೇಂಟಿಂಗ್ ಆ ಪೇಂಟಿಂಗ್ ಎಲ್ಲಾ ಮಾಡ್ತೀನಿ ಫ್ಯಾಬ್ರಿಕ್ ಪೇಂಟಿಂಗ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತೀರಾ ಅದು ಕ್ಲಾತ್ ಮೇಲೆ ಅಲ್ಲ ಫ್ಯಾಬ್ರಿಕ್ ಮೇಲೆ ಈಗ ಶ್ರುತಿ ಅವರೇ ಸ್ವೀಟ್ ಚಟ್ನಿನೂ ಆಯ್ತು ಖಾರ ಚಟ್ನಿನೂ ಮಾಡಿ ಇಟ್ಕೊಂಡಿದ್ದೀರಾ ಈಗ ನೆಕ್ಸ್ಟ್ ಏನೇ ಮಾಡ್ಕೊಳ್ಳೋಕೆ ಮುಂಚೆ ನೀವು ಪೇಂಟಿಂಗ್ ಏನ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಆಮೇಲೆ ಆರ್ಟ್ ಕ್ರಾಫ್ಟ್ ಏನೇನೋ ಮಾಡ್ತೀನಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿದ್ರಿ ಏನು ಕ್ರಾಫ್ಟ್ ಮಾಡ್ತಾ ತೋರಿಸ್ತೀರಾ ನಮಗೆ ಇವತ್ತು ನಾನು ಪಾಟ್ ಪೇಂಟಿಂಗ್ ಮಾಡ್ತಾ ಇದೀನಿ ಯಾರು ಬೇಕಾದ್ರೂ ಮಾಡಬಹುದಾ ಇದು ಹಾ ಇದು ಯಾರು ಬೇಕಾದ್ರೂ ಮಾಡಬಹುದು ಈಜಿ ಕೂಡ ಬೇಗನೂ ಆಗುತ್ತೆ ನಾವೀಗ ಹೆಂಗು ಯೂಶುವಲಿ ನಾವು ಐಸ್ ಕ್ರೀಮ್ ಕಪ್ಸ್ ಎಲ್ಲ ಬಿಸಾಕ್ ಬಿಡ್ತೀವಲ್ಲ ಅದನ್ನ ತಗೊಂಡು ಅದರಲ್ಲಿ ಪೇಂಟ್ ಮಾಡೋದು ನಾನು ತೋರಿಸ್ತಾ ಇದೀನಿ ಸೊ ಪೇಂಟ್ ಯಾವ ರೀತಿ ಪೇಂಟ್ ನ ಬಳಸ್ತಿದ್ರಾ ಇದಕ್ಕೆ ನಾನು ಫ್ಯಾಬ್ರಿಕ್ ಪೇಂಟ್ ಬಳಸ್ತಾ ಇದೀನಿ ಇದರಲ್ಲಿ ನಿಮಗೆ ಶಾಪ್ ಅಲ್ಲಿ ಎಲ್ಲಾ ಕಲರ್ಸ್ ಸಿಗುತ್ತೆ ನಾನು ಇಲ್ಲಿ ಎರಡು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಮಾಡಬಹುದು ಅಂತೀರಾ ಇದನ್ನ ಎಲ್ಲರೂ ಮಾಡಬಹುದು ಇದನ್ನ ತುಂಬಾ ಈಜಿ ತುಂಬಾ ಈಜಿ ಆಗಿದೆ ಇದಕ್ಕೆ ಒಂದು ಕಪ್ ಬೇಕು ಏನು ಕಪ್ ಅದು ಅಂದ್ರೆ ಇದು ಐಸ್ ಕ್ರೀಮ್ ಕಪ್ ತಗೊಂಡಿದ್ದೀನಿ ನಾನು ನೀವೀಗ ಮಡಕೆ ಎಲ್ಲ ಸಿಗುತ್ತಲ್ಲ ಪುಟ್ ಪುಟ್ಟ ಮಡಕೆಗಳು ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದರಲ್ಲೂ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಪೇಂಟ್ ಕುಂದನ್ ಬೇಕು ಕಲರ್ಸ್ ಕಲರ್ಸ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಕಲರ್ ಕುಂದನ್ ಹಾಕಬಹುದು ಕುಂದನ್ ಹೌದು ಆಮೇಲೆ ಏನು ತಗೊಂಡಿದ್ದೀರಾ ಬಾಲ್ ಚೈನ್ ಬೇಕು ಇದಕ್ಕೆ ಪೇಂಟ್ ಮಾಡಕ್ ಬ್ರಷ್ 0 ಸೈಜ್ ಬ್ರಷ್ ಮತ್ತೆ 2 ಸೈಜ್ ಬ್ರಷ್ ತಗೊಂಡಿದ್ದೀನಿ ಓಕೆ ಅಂದ್ರೆ 2 ಅಂದ್ರೆ ನಂಬರ್ ನಂಬರ್ ಇರುತ್ತೆ ಅದು ನಂಬರ್ ಈ ನಂಬರ್ ದು 2 ದು ಮತ್ತೆ 0 ದು ಬ್ರಷ್ ತಗೊಂಡಿದ್ದೀನಿ ಓಕೆ ಗ್ಲೂ ಬೇಕು ಗ್ಲೂ ಅದು ನಾರ್ಮಲ್ ಗ್ಲೂ ಹಾಕೋಬಹುದು ಅದು ಹಾ ಇದಕ್ಕೆ ಕ್ರಾಫ್ಟ್ ಅಂಗಡಿಲಿ ಅದಕ್ಕೆ ಅಂತಾನೆ ಸಿಗುತ್ತೆ ಕುಂದನ್ ಗ್ಲೂ ಕೇಳಿದ್ರೆ ಎಲ್ಲಾ ಶಾಪ್ ಅಲ್ಲೂ ಸಿಗುತ್ತೆ ಕುಂದನ್ ಗ್ಲೂ ಅಂತ ಹೇಳಬೇಕು ಎಲ್ಲಾ ಶಾಪ್ ಅಲ್ಲೂ ಅವೈಲೇಬಲ್ ಇದೆ ಇದು ಓಕೆ ಫೈನ್ ನೀಟಾಗಿ ನೋಡಿ ಈಗ ಹಚ್ಕೋತಾ ಇದ್ದೀನಿ ನಾನು ಈ ನೀವು ಗಾರ್ನಿಶ್ ಮಾಡುವಾಗೆಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಾವು ಸಂಕ್ರಾಂತಿಯಲ್ಲಿ ಎಳ್ಳೆಲ್ಲ ಕೊಡ್ತೀವಲ್ಲ ಅವಾಗ ಇದರಲ್ಲಿ ಹಾಕೊಟ್ರೆ ಕೊಡೋರ್ಗೂ ಖುಷಿ ಅನ್ಸುತ್ತೆ ಇಸ್ಕೊಳ್ಳೋರ್ಗೂ ಚೆನ್ನಾಗಿ ಅನ್ಸುತ್ತೆ ಹೌದು ಅದು ಒಳ್ಳೆ ಐಡಿಯಾ ಅದು ಒಂಥರ ಒಳ್ಳೆ ಹೊಸ ಥಾಟ್ ಅಲ್ವಾ ಗ್ಲೂ ಹಾಕೊಂಡ್ಬಿಡೋಣ ಈಗ ಓಕೆ ಆ ಬಾಲ್ಸ್ ಎಲ್ಲಿ ಹಾಕಬೇಕಾ ಅದಕ್ಕೆ ಗ್ಲೂ ಹಾಕಿ ನೀಟಾಗಿ ಗ್ಲೂ ಹಾಕೊಂಡ್ಬಿಡೋಣ ಶೇಪ್ಸ್ ಆ ಶೇಪ್ಸ್ ಆಮೇಲೆ ಈಗ ಮಂಡಲ್ ಬರುತ್ತಲ್ಲ ಮಡಕೆ ತರ ಆ ತರ ಆ ಮಡಕೆಲ್ಲೂ ಮಾಡಬಹುದು ನಿಮ್ಮ ಮನೆಯವರೆಲ್ಲ ಇದನ್ನ ಮಾಡ್ತಾ ಇರ್ತಾರೆ ಐ ಮೀನ್ ಮಾಡೋದನ್ನ ನೋಡ್ತಾ ಇರ್ತಾರೆ ಅಲ್ವಾ ಹಾ ಇಷ್ಟಪಡ್ತಾರೆ ಎಲ್ಲರೂ ಅವರು ನನಗೆ ಏನಾದರೂ ಐಡಿಯಾಸ್ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ತರ ಟ್ರೈ ಮಾಡು ಸಕತ್ ಸಪೋರ್ಟಿವ್ ಆಗಿದ್ದಾರೆ ಹಾಗಾದ್ರೆ ಹಾ ತುಂಬಾ ಫ್ರೆಂಡ್ಲಿ ನೇಚರ್ ಅಲ್ಲಿ ಇದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಹ್ಮ್
ಹಾಕೊಂಡಿದೀನಿ. ನಾವು ಬೇಕಾದ್ರೆ ಕಲರ್ಸ್ ಜಾಯಿನ್ ಮಾಡ್ಕೋಬಹುದು. ಎರಡು ಲೈನ್ ಹಾಕೊಂಡಿದ್ದೀರಲ್ವಾ? ಎರಡು ಲೈನ್ ಹಾಕೋಬಹುದು, ಬೇಕು ಅಂದ್ರೆ ತ್ರೀ ಲೈನ್ಸ್ ಹಾಕೋಬಹುದು. ಇದು ನಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೋ ಅದ್ರ ಮೇಲೆ. ಇದಾಗಿದೆ ಇವಾಗ. ಬೇಕು ಅಂದ್ರೆ ನಾವು ಯಾವ ತರ ಬೇಕಾದ್ರೂ ನಾವು ಮಾಡ್ಕೋಬಹುದು. ವೀಕ್ಷಕರಿಗೆ ತೋರಿಸ್ಬಿಡೋಣ ಅಲ್ವಾ? ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗ ಕೂಡ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಟ್ರೈ ಮಾಡಿ, ಓಕೆನಾ? ಸೊ ಇಷ್ಟೇನಾ ಅಥವಾ ಬೇರೆ ಈ ತರ ವೆರೈಟೀಸ್ ಏನಾದ್ರು ಇದೆಯಾ? ಈ ತರ ವೆರೈಟೀಸ್ ನಾನು ಮಾಡಿ ಇಟ್ಟಿದ್ದೀನಿ. ಪರ್ಲ್ ಯೂಸ್ ಮಾಡಿ ನಾನು ಮಾಡಿದ್ದೀನಿ. ಹಾಗೆ ಕುಂದಂತು, ಮಿರರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿ ಮಾಡ್ಬೋದು. ಬರೀ ಪೇಂಟ್ ಮಾಡ್ಬೋದು, ನಾವು ಏನು ಯೂಸ್ ಮಾಡಲಾರದೆ ಬರೀ ಪೇಂಟ್ ಅಲ್ಲೇ ನಾವು ಡೆಕೋರೇಟ್ ಮಾಡ್ಬೋದು. ಒಳ್ಳೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕಿದ್ರೇನೆ ತುಂಬಾ ಚೆನ್ನಾಗಿ, ತುಂಬಾ ಲುಕ್ ಕಾಣುತ್ತೆ, ರಿಚ್ ಲುಕ್ ಬರುತ್ತೆ. ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೀವು ನೆಕ್ಸ್ಟ್ ಏನ್ ಪ್ರಿಪರೇಷನ್ ಮಾಡ್ಕೋಬೇಕು ರೆಡಿ ಮಾಡ್ಕೋತಾ ಇರಿ. ಅಷ್ಟ್ರಲ್ಲಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ಬಿಡೋಣ. ಓಕೆ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರುತಿಯವರೇ, ಇವಾಗ ಸ್ವೀಟ್ ಚಟ್ನಿ ಮಾಡ್ಕೊಂಡಾಯ್ತು, ಖಾರ ಚಟ್ನಿ ಮಾಡ್ಕೊಂಡಾಯ್ತು. ಸೊ ಇವಾಗ ಸೈಡ್ ಡಿಶ್ ರೆಡಿ ಆಗಿದೆ, ಮೈನ್ ಡಿಶ್ ರೆಡಿ ಆಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ಕೋತೀರಾ ಅದಕ್ಕೆ? ನೆಕ್ಸ್ಟ್ ನಾವು ನೆನ್ಸಿಟ್ಕೊಂಡಿದ್ವಲ್ಲ ಅದು ಹಿಟ್ಟು ತಗೊಂಡು ನಾವು ಲಟ್ಸ್ಕೊಳ್ಳೋಣ. ಅಷ್ಟೇ ನೀವು ಪ್ಯಾನ್ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಪ್ಯಾನ್ ಇಡ್ಲ ಈಗ? ಓಕೆ, ಸ್ವಲ್ಪ ಇದಕ್ಕೆ ಒಂದು ಎರಡು ಬಟ್ಲು ಎಣ್ಣೆ ಹಾಕಿ. ಓಕೆ, ಎಣ್ಣೆ ಎಣ್ಣೆ ಕಾಯ್ತಾ ಇರಲಿ, ಅಷ್ಟನ್ನ ಲಟ್ಸ್ಕೊಂಡ್ಬಿಡೋಣ. ಓವಲ್ ಶೇಪ್ ಅಲ್ಲಿ ಇದನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಏನಾದ್ರು ಅದು ಇದೆಯಾ? ಅದು ಓವಲ್ ಶೇಪ್ ಅಲ್ಲೇ ಮಾಡ್ಕೋಬೇಕು. ಹಾಗೇನಿಲ್ಲ, ಅದು ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇಲ್ಲಾಂದ್ರೆ ರೌಂಡ್ ಶೇಪ್ ಅಲ್ಲಿ ಬೇಕಂದ್ರೆ ರೌಂಡ್ ಶೇಪ್ ಅಲ್ಲೂ ಮಾಡ್ಕೋಬಹುದು. ಇದನ್ನೇ ಈಗ ಪಾಪಡಿ ಅಲ್ಲ ಇದು? ಹೌದು, ನೀವು ಓವಲ್ ಶೇಪ್ ಅಲ್ಲಿ ಮಾಡಿ. ಓವಲ್ ಶೇಪ್ ಅಲ್ಲಿ ಮಾಡ್ಕೊಂಡು ಆದಷ್ಟು ತೆಳ್ಳಗೆ ಮಾಡ್ಕೋಬೇಕಿದ್ನ, ದಪ್ಪ ಬೇಡ. ಅಷ್ಟರಲ್ಲಿ ನಿಮ್ಮ ಮನೆಯವರು ಮತ್ತೆ ನಿಮ್ಮ ಅತ್ತೆ ನಿಮ್ ಬಗ್ಗೆ ಏನೋ ಮಾತಾಡಿದಾರೆ, ನಿಮ್ಮ ಅಡುಗೆ ಬಗ್ಗೆ ಏನೋ ಮಾತಾಡಿದ್ದಾರೆ. ನನ್ನ ಕಾಲು ಎಳ್ದಿದ್ ಸಾಕು ಇಷ್ಟೊತ್ತು, ಇವಾಗ ನೋಡ್ತೀನಿ ಏನ್ ಹೇಳಿದ್ದಾರೆ ಅಂತ. ನೋಡೋಣ. ನನ್ನ ಹೆಸರು ಎಂ ಜೆ ಮಂಜುಳಾ ಅಂತೇಳಿ, ನಾನು ಬೆಸ್ಕಾಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಮಗ, ಇಬ್ಬರು ಗಂಡ್ಮಕ್ಳು ನನಗೆ, ಒಬ್ಬರು ಪದ್ಮಪ್ರಭು, ಒಬ್ಬರು ಜೀರಾಪ್ರಭು ಅಂತೇಳಿ. ಈಗ ಅಡುಗೆ ಮಾಡ್ತಿರೋ ನನ್ನ ದೊಡ್ಡ ಸೊಸೆ ಪದ್ಮಪ್ರಭು ಹೆಂಡತಿ, ಮದುವೆಯಾಗಿ 5 ವರ್ಷ ಆಯಿತು. ಒಂದು ಮೊಮ್ಮಗ ಇದ್ದಾನೆ, ಅವಳಿಗೆ ದಾವಣಗೆರೆ ಸ್ಟೈಲಲ್ಲಿ ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಮತ್ತು ಈ ನಮ್ಮ ಸ್ಟೈಲು ಸ್ವಲ್ಪ ಇವಾಗ ಚೆನ್ನಾಗಿ ಕಲ್ತಿದ್ದಾಳೆ, ಎರಡು ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ. ಸುವರ್ಣ ಪ್ಲಸ್ನವರು ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲೇ ಅಡುಗೆ ಮಾಡಿ ನನ್ನ ಸೊಸೆ ಕೈಯಲ್ಲಿ ಮಾಡಿಸಿ ಇದು ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಸುವರ್ಣ ಪ್ಲಸ್ ಚಾನಲ್ಗೆ ನನ್ನ ಅಭಿನಂದನೆಗಳು. ನಮಸ್ತೆ, ನನ್ನ ಹೆಸರು ಪ್ರಭು ಅಂತ, ನಾನು ಶ್ರುತಿಯವ್ರ ಹಸ್ಬೆಂಡು. ನನ್ನ ಮದುವೆಯಾಗಿ 5 ವರ್ಷ ಆಯಿತು. ಅವರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಡೈಲಿ ಆಫೀಸಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ರೆಡಿ ಮಾಡಿರ್ತಾರೆ, ಏನಾದರೂ ಒಂದು ಕಟ್ಲೆಟ್ಟು ಇಲ್ಲಾಂದರೆ ಸೂಪು ಇಲ್ಲಾಂದರೆ ಬಜ್ಜಿ ಏನಾದ್ರು ರೆಡಿ ಇರುತ್ತೆ. ಅವ್ರ ಸ್ನ್ಯಾಕ್ಸಲ್ಲಿ ನನಗೆ ಬಜ್ಜಿ ವಿತ್ ಮಸಾಲ ಪ್ಲಸ್ ಪುದೀನ ಚಟ್ನಿ ಮಾಡ್ತಾರೆ, ತುಂಬ ಇಷ್ಟ. ಮತ್ತು ಅವಲಕ್ಕಿ ಅಂದರೆ ನಂಗೆ ತುಂಬ ಇಷ್ಟ. ಆದರೆ ಅದು ಸ್ವಲ್ಪ ಅವರು ಜಾಸ್ತಿ ನೆನೆಸ್ಬಿಟ್ಟಿರ್ತಾರೆ, ಅಮ್ಮ ಮಾಡಿದಂಗೆ ಬರಲ್ಲ ಅವ್ರಿಗೆ, ಅದು ಸ್ವಲ್ಪ ಕಲಿಬೇಕಷ್ಟೇ. ಅದು ಬಿಟ್ಟು ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸುವರ್ಣ ಪ್ಲಸ್ ಚಾನಲ್ ಮನೆಗೆ ಬಂದು ಶೂಟ್ ಮಾಡ್ತಾರೆ, ನಂಗೆ ತುಂಬ ಖುಷಿ. ಇದೊಂದು ಅವ್ರಿಗೂ ಒಂದು ಆಪರ್ಚುನಿಟಿ ಕೊಟ್ಟಂಗೆ ಆಗುತ್ತೆ. ಅವ್ರಿಗೆ ಅಭಿನಂದನೆಗಳು. ಸುವರ್ಣ ಪ್ಲಸ್ ಚಾನಲ್ ಕಾದಿದೆ ಅಲ್ವಾ ಈಗ? ಹಾಂ, ಕಾದಿದೆ. ಇದು ಈಗ ಹಾಕೊಳ್ಳೋಣ ಒಂದೊಂದೇ. ಓಕೆ, ಇದನ್ನಾದ್ರು ಹಾಕ್ಲಾ ಒಂದು. ಹಾಂ, ಸ್ವಲ್ಪ ಫ್ರೈ ಆದ್ರೆ ಸಾಕು, ಸ್ವಲ್ಪ ಗೋಲ್ಡನ್ ರೆಡ್ ಬಂದರೆ ಸಾಕು, ಗೋಲ್ಡನ್ ಬ್ರೌನಿಶ್ ಆದರೆ ಸಾಕು. ಸಾಕು ಸಾಕು, ಆಗಿದೆ ಅಂದರೆ ಆಗಿದೆ ಅಂದರೆ ಬ್ರೌನ್ ಬ್ರೌನ್ ಆಗಿದೆ. ಎರಡು ಸೈಡು ಆಗಬೇಕು ನೀಟಾಗಿ, ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ನನಗೆ ಕ್ರಿಸ್ಪಿ ಆಗಿರ್ಬೇಕಲ್ವ ತಿನ್ನಕ್ಕೆ. ನೋಡಿದ್ರಲ್ಲ ಏನು ಹೇಳಿದ್ರು ನಿಮ್ಮ ಯಜಮಾನರು ಅಂತ. ಹಾಂ, ನೋಡಿ, ನನ್ನ ಕಾಲು ಎಳದ್ರಿ ಎಳದ್ರಿ ಒಂದು ಲೆವೆಲ್ಗೆ ಎಳ್ದಾಕ್ಬಿಟ್ರಿ. ಈಗ ಹೇಳಿ ನೀವು, ನಿಮ್ಮ ಗಂಡಂಗೆ ಯಾಕೆ ಹಂಗೆ ಅವಲಕ್ಕಿಗೆ ಜಾಸ್ತಿ ನೀರು ಹಾಕೋದು? ಚೆನ್ನಾಗೆ ಮಾಡಲ್ಲ ನೀವು ಹಂಗಂದ್ರೆ? ಚೆನ್ನಾಗಿ ಮಾಡ್ತೀನಿ, ಬಟ್ ಅವ್ರಮ್ಮ ನನಗಿಂತ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿ ನೀವು ಮಾಡಿದ್ದಿದ್ರೆ ಅವ್ರ ಹೇಳ್ತಾ ಇರಲಿಲ್ಲ ಅಲ್ಲಿ. ಅವ್ರು ಹೇಳಿದಾರೆ ಅಂದ್ರೆ ನೀವು ಚೆನ್ನಾಗಿ ಮಾಡಲ್ಲ, ಕರೆಕ್ಟಾ? ಹಂಗೆ ಒಪ್ಕೊಳ್ಳಿ, ಎಲ್ಲ ನಾನು ಚೆನ್ನಾಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೀರಾ? ಅದು ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಯ್ತು ನಿಜವಾಗ್ಲೂ ಚೆನ್ನಾಗಿ ಮಾಡಲ್ಲ ಅಂತ. ಅವಲಕ್ಕಿ ಚೆನ್ನಾಗಿ ಮಾಡಲ್ಲ, ಫೈನಲಿ ಗೊತ್ತಾಯ್ತಲ್ಲ. ಇನ್ಮೇಲಾದ್ರೂ ಪಾಪ ಅವ್ರು ಹಂಗೆಲ್ಲ ಮಾಡ್ಕೊಡ್ಬಿಡ್ರಿ, ಅವ್ರ ಅಮ್ಮನ ಹತ್ರನೇ ಮಾಡಕ್ಕೆ. ಹೌದಾ? ಮತ್ತೆ ನಿಮ್ ನೀವೇ ಕಲ್ತ್ಕೊಳ್ಳೋದು ಬೇಡ, ಅದನ್ನ ಕಲ್ತ್ಕೊಂಡು ಮಾಡ್ಕೊಡ್ಬೇಕು ತಾನೇ? ಇಲ್ಲ ಕೀರ್ತನ ಅವರು, ನಾನು ಕಲ್ತ್ಕೊಂಡು ಮಾಡ್ಕೊಡ್ತೀನಿ ನಮ್ಮ ಯಜಮಾನ್ರಿಗೆ. ಹಂಗೆ ಹೇಳ್ತಾ ಇಲ್ಲಪ್ಪ,
ಕೀರ್ತನ ಒಂದು ಟಿಪ್ ಅಂದ್ರೆ ಎಣ್ಣೆ ಕಾಯ್ತಾ ಇರುತ್ತಲ್ಲ ಎಣ್ಣೆ ಕಾದಿರುತ್ತಲ್ಲ ಮಾಡಬೇಕರೆ ಒಂದು ಪಿಂಚ್ salt ಹಾಕಿದ್ರೆ ನಾವೇನೇ ಡೀಪ್ ಫ್ರೈ ಐಟಂ ಮಾಡಿದ್ರೂ ಅದು ಎಣ್ಣೆ ಹೀರ್ಕೊಳ್ಳಲ್ಲ ಎಣ್ಣೆ ಹೀರ್ಕೊಳ್ಳಲ್ಲ ಜಾಸ್ತಿ ಹೀರ್ಕೊಳ್ಳಲ್ಲ ನಾನು ಫಸ್ಟ್ ಟೈಮ್ ಈ ಟಿಪ್ ಕೇಳ್ತಾ ಇರೋದು ಹೌದು ಹಾಗ ಮಾಡಿದ್ರೆ ಜಾಸ್ತಿ ಹೀರ್ಕೊಳ್ಳಲ್ಲ ಎಣ್ಣೆ ಕಾದ ಮೇಲೆ ನಾವು ಮಾಡ್ತಾ ಇರ್ತೀವಲ್ಲ ಒಂದು ಪಿಂಚ್ ಹಾಕಿದ್ರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಹೀರ್ಕೊಳ್ಳಲ್ಲ ಇಲ್ಲ ಒಳ್ಳೆ ಟಿಪ್ ಇದು ಆಕ್ಚುಲಿ ಈ ಎಣ್ಣೆ ಪದಾರ್ಥಗಳು ಅದು ಫ್ರೈ ಮಾಡಿದ ಮೇಲೆ ಎಣ್ಣೆಯಿಂದ ತೆಗೆದ ಮೇಲೆ ಸಿಕ್ಕಬಟ್ಟೆ ಆಯಿಲ್ ಆಗಿ ಇರುತ್ತೆ ಕೆಲವೊಂದು ಎರಡು ಮೂರು ತಿನ್ನಷ್ಟೊತ್ತಿಗೆ ಒಂದರ ಮೊಕ್ಕ ಕೊಡದಂಗ ಆಗಿರುತ್ತೆ ಸೋ ಒಳ್ಳೆ ಟಿಪ್ ಇದು ಆಕ್ಚುಲಿ ಫಾಲೋ ಮಾಡಬೇಕು ನಾವು ಆಗಿದಲ್ವಾ ಈಗಲ್ಲ ಶ್ರುತಿ ಅವರೇ ಈಗ ರೆಡಿ ಆಗಿದೆ ಅಲ್ವಾ ಇದು ಸೋ ಇದೆಲ್ಲ ಕರಿದಿದ್ದ ಆಗಿದೆ फस्ट स्वीट तीन स्वीट पटा पट्टी रस्क यूजुअली बेकरी रस्क आ रस्कल वेरैटी माता रस्क अदे रस्कन पौड्र मे मिक्सी हाकु मत सक्रे पौडर तुप ऐल की ड्राई फ्रूट्स इश्ते हाँ हाँ ना रस्क रस्क पौडर हाकोबिड़ो रस्क फोर टू फै रस्क साकु पौडर मिक्सी हाँ पौडर आमले सक्रे पौडर नालक रस्क टू स्पून हाकंड्रे साकु सक्रे स्वल्प स्वीट जास्ती जास्ती हाकोळ्ळोदु एलक्की पौडर हाफ स्पून ड्राई फ्रूट्स ड्राई फ्रूट्स बेको आ ड्राई फ्रूट्स हाकोबोदु ड्राई फ्रूट्स हाकोबोदु ಬೇರೆಲ್ಲ ಚೂರ್ ಚೂರ್ ಮಾಡ್ಕೊಂಡಿದ್ರ ಬಾದಾಮಿ ಮತ್ತೆ ಹಂಗೆ ಹಾಕಿದ್ರಾ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅದು ಗಾರ್ನಿಷಿಂಗ್ ಗೆ ಹಂಗಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ಇದೆ ಇದೆ ಮತ್ತೆ ಹಂಗೆ ಹೇಳಿ ಮತ್ತೆ ನಾನು ಹೇಳ್ತಾ ಇದೀನಿ ನನ್ನ ಮಾನ ಎಲ್ಲ ಕಳಿತೀರಪ್ಪ ನೀವು ಶೋನಲ್ಲಿ ಹೌದು ತುಪ್ಪ ಹಾಕೊಂಡಿದೀನಿ ಒಂದು ಸ್ಪೂನ್ ಈಗ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಓಕೆ ಚಿಕ್ಕ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದು ನನಗೂ ಇಷ್ಟ ಇದಿಷ್ಟೇನ ಹಾಗಾದ್ರೆ ಸ್ವಲ್ಪ ನೀರು ಕೊಡಿ ನೀರು ಬೇಕಾದ್ರೆ ನೀವು ನೀರು ಹಾಕೋಬಹುದು ಹಾಲು ಬೇಕಾದ್ರೆ जस्ट वन स्पून अस्टे मोदले तुप्प एल्ला हाकोंडिद्रा मत्ते हालूनु सक्करेलु स्वल्प नीरिन अंश इरुत्तल्ल ई कलिस्ता इदीनि इदन्न ओके इदु उंडे माडो तर आद्रे साकु अष्टु नीरु हाकोंड्रे साकु नीरु अथवा हालु निम्म चॉइस एनु बेकारु हाकोबहुदु ईग नानु निमगे लड्डू माड्कोड्ता इदीनि या शेप अल्ली बेकारु माड्कोळ्ळि या शेप अल्ली आद्रू माड्कोबहुदु राउंडे माडि सिंपल तुम्बा सिंपल हम टेस्टी आगे हम्म बिकॉज रस्क हे तीन अब अद्र बदल हिंग ते चना टेस्टी आगे बहुत सिंपल कूड़ा इत बरी ना मूर्क इंग्रीडियंट अद रेडी आगद्रे स्वीट इष्ट पापा खार आयीगल गार्निश मे फस्ट पापड हाकी मेलगडे फस्ट ना खार चटनी पुदीना एल्ल हाकि खार चटनी खार स्वीट हकड़े स्वीट पापड़ी चाट अथवा बेकंद्रे एरडू हाकोंडु तिन्नबहुदु नानु निमगे एरडू टेस्ट नोडली अंत बेरे बेरे माड्ता इद्दीनि आनियन हाँ रा आनियन क्यारेट इतना निम्गोस्कर प्रीतिया पापड़ी चाट अंड रस्क लड्डू
ಸೂಪರ್ ಆಗಿದೆ ನೋಡಿ ಹೇಗಿದೆ ಅಂತ ಮಾಡಿ ಶೋರ್ ಹೆದರ್ಕೋಬೇಡಿ ಮಾಡಿ ಬೇಡ ಬಿಡಿ ಅಂದ್ರೆ ನಾನೇ ತಿಂದ್ಬಿಡ್ತೀನಿ. ಹ್ಮ್ ಚೆನ್ನಾಗಿಲ್ಲ ಕೊಟ್ಬಿಡಿ ನಾನೇ ತಿಂತೀನಿ ಬೇಡ ಕೊಟ್ಬಿಡಿ. ತುಂಬ ಚೆನ್ನಾಗಿದೆ ಶ್ರುತಿ ಅವರೇ ಸೀರಿಯಸ್ಲಿ ಇಷ್ಟು ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿ ಮಾಡ್ಬೋದು. ಒನ್ ಡಿಶ್ ಕತೆ ಆಯ್ತು ಇವಾಗ ಇನ್ನೊಂದು ಡಿಶ್ ಬರ್ತೀನಿ ನೋಡಿ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ವೀಟು. ನಾನು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಇಟ್ಕೊಂಡೆ. ಸ್ವೀಟ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಇವೆರಡೂ ಚೆನ್ನಾಗಿದೆ. ಇದರಲ್ಲಿ ಸ್ವೀಟು ಚೆನ್ನಾಗಿದೆ, ಖಾರ ಪಾವ್ಲಿನೂ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಕೊನೆ ಎರಡು ಡಿಶಸ್ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಂಥ ಎರಡು ಒಳ್ಳೆ ಅಡುಗೆಗಳನ್ನ ಮಾಡೋಕೆ ತೋರಿಸಿದ್ದೀರಾ. ಇದನ್ನು ನಾನು ಒಬ್ಬಳೇ ಟೇಸ್ಟ್ ಮಾಡಿದ್ರೆ ಸಾಕ? ಎಲ್ಲರೂ ಮಾಡಿ. ಎಲ್ಲರೂ ಅಂದರೆ ಎಲ್ಲರೂ ನಿಮ್ಮ ಟೀಮ್ ಎಲ್ಲರೂ ಟ್ರೈ ಮಾಡಿ. ಓಕೆ, ನಮ್ಮ ಟೀಮ್ ಅವರು ನಾನು ಕೊಟ್ಟೆ ಕೊಡ್ತೀನಿ. ನಿಮ್ಮ ಮನೆಯವ್ರು ಯಾರು ಟೇಸ್ಟ್ ಮಾಡೋದು ಬೇಡವಾ? ಅವ್ರು ಮಾಡಿ ಯೂಶ್ವಲಿ ಮಾಡ್ತಾ ಇರ್ತಾರೆ. ಹ್ಞೂ, ಟೇಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, ಇನ್ನೊಂದ್ಸಲ ಮಾಡಿಬಿಡಿ. ನಿಮ್ಮ ಖುಷಿ ಖುಷಿಯಾಗಿದ್ದಾಗ ಹೆಂಗೆ ಕರಿತೀರಾ? ಕರೀರಿ ಇವಾಗ. ರೀ ಬನ್ನಿ 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 ಕರೀತಿದ್ದಾರೆ. ಕೊಬ ಬಂದ್ರೆ ಪ್ರಭು ಬನ್ನಿ ಬೇಗ ನಕ್ಕೊಂಡು ಹೇಳ್ತೀರಾ ಕೊಬ ಬಂದ್ರೆ ಪ್ರಭು ಬನ್ನಿ. ಹ್ಞೂ, ನಾನು ಟೇಸ್ಟ್ ಮಾಡಿದ್ದಾಯ್ತು ಇವಾಗ. ಸೊ ಇವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಟ್ಬಿಡೋಣ. ಆಯಿತು, ಹಾಗಾದ್ರೆ ತೊಗೊಳ್ತೀನಿ. ಭಗವಂತನ ಅವ್ರ ಹೆಸರು ಭಗವಂತನ ಪ್ರಭು ಅಂದ್ರೆ ಎಷ್ಟು ಚೆನ್ನಾಗಿರೋ ಹೆಸರಿದೆ. ತಿನ್ಸಿ, ಇದು ಅವರೇ ತಿನ್ಲಿ. ಏ ತಿನ್ಸಿ, ಪರವಾಗಿಲ್ಲ ಅವರೇ ತಿನ್ಲಿ. ಏ ತಿನ್ಸ್ಬೇಕಪ್ಪ ಈಗ. ಪಾಪ ಅವ್ರಿಗೆ ಸ್ವೀಟ್ ಇಷ್ಟ ಅಂದ್ರೆ ಖಾರ ತಿನ್ನಿಸ್ತೀರಾ ನೋಡಿ, ಎಷ್ಟು ಪ್ರೀತಿ ಅಂತ ಗೊತ್ತಾಗ್ತಾ ಇದೆ ನನ್ಗೆ ಇದ್ರಲ್ಲೇ. ಸರ್, ನಿಮ್ಮ ಮತ್ತೆ ಮಾಡಿರುವಂಥದ್ದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಹೇಳಿ ಸರ್, ಹೇಗಿತ್ತು ನಿಮ್ಮ ವೈಫ್ ಮಾಡಿರುವಂತಹ ಪಾಪಡಿ ಚಾಟ್ ಮತ್ತೆ ಸ್ವೀಟ್? ಫಸ್ಟ್ ಟೈಮ್ ಏನಲ್ಲ ಮಾಡ್ತಾ ಇರ್ತಾರೆ, ಮೊದಲ ತರ ಇವಾಗ ಅಷ್ಟೇ ಚೆನ್ನಾಗಿದೆ. ಅದಕ್ಕಿಂತ ಅದು ಅವ್ರು ತಿನ್ಸಿರೋದು ಇನ್ನೂ ಚೆನ್ನಾಗಿದೆಯಾ? ಏನ್ ಮಿಕ್ಸ್ಚರ್ ಜಾಸ್ತಿ ಆಗಿದೆ? ಏನ್ ಮಿಕ್ಸ್ಚರ್ ಅವ್ರು ತಿನ್ಸಿರೋದ್ರಲ್ಲಿ? ಲವ್ ಎಲ್ಲಿ? ಐ ಲವ್ ಯು ಅನ್ಬಿಡಿ ಒಂದ್ಸಲ. ಏ ಅನ್ಬಿಡಿ, ಹೇಳಿ ಒಂದ್ಸಲ ಹೇಳಿ, ಪರವಾಗಿಲ್ಲ. ನೀವು ಐಟು? ಏನು ಐಟು? ಹೈಟು? ಹೈಟು ಐಟು ಅದು ಫುಲ್ ಹೇಳಿ. ಲವ್ ಯು ಟು. ವಾವ್, ನಮಗೆ ಎರಡು ಒಳ್ಳೆ ಸೂಪರ್ ಆಗಿರುವಂಥ ರೆಸಿಪಿ ಮಾಡಿಕೊಟ್ರಿ, ನನಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ನಮ್ಮ ಸುವರ್ಣ ಪ್ಲಸ್ ತಂಡದ ವತಿಯಿಂದ ನಿಮಗೆ ಒಂದು ಸ್ಮಾಲ್ ಸುವರ್ಣ ಪ್ಲಸ್ ಅವರು ನಿಮ್ಮ ಮನೆಗೆ ಬಂದು ನಾವಿವತ್ತು ಈ ಎರಡು ಡಿಶ್ಗಳನ್ನು ಟೇಸ್ಟ್ ಮಾಡಿದ್ವಿ. ನಿಮ್ಮ ಜೊತೆಗೆ ಸೇರ್ಕೊಂಡು ನಾವು ಅಡುಗೆ ಕೂಡ ಮಾಡಿದ್ವಿ. ಹೇಗಿತ್ತು? ತುಂಬ ಖುಷಿಯಾಗಿದೆ ಇಷ್ಟೊಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿರೋದು. ಅದು ನಾವು ಸ್ಟುಡಿಯೋದಲ್ಲಿ ಮಾಡೋಕ್ಕೂ, ಮನೇಲಿ ಬಂದು ನೀವೆಲ್ಲ ನಮ್ಮ ಜೊತೆ ಖುಷಿಯಾಗಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಎಲ್ಲಿ ನಿಮ್ಮ ಜೊತೆನೇ ನಾನು ಎಲ್ಲ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಿದೆ. ಅದೇ ಥರನೇ ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ ಅನ್ನೋದು ನಂಗೆ ಇವತ್ತೇ ಗೊತ್ತಾಗಿತ್ತು. ಹೌದು, ನಾವು ಹಾಫ್ ಆನ್ ಅವರ್ ಟಿ ವಿ ನೋಡಿ ಇಷ್ಟೇನಾ ಅನ್ಕೊಂಡ್ಬಿಡ್ತೀವಿ, ಬಟ್ ಅದರಲ್ಲಿ ಎಷ್ಟು ಎಫರ್ಟ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಇವತ್ತೇ ನೋಡಿದ್ದೆ. ಆ್ಯಕ್ಚುಲಿ ಜನರಿಗೆ ಇದು ಗೊತ್ತಾಗಬೇಕು, ಹೌದು ಸುಮ್ಮನೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ. ಅದ್ರ ಹಿಂದೆ ಕಡೆ ನಮ್ಮ ತಂಡದವ್ರದು, ನಮ್ಮ ಇಡೀ ಟೀಮ್ದು ಎಷ್ಟು ಶ್ರಮ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ಥ್ಯಾಂಕ್ಸ್ ಟು ಸುವರ್ಣ ಪ್ಲಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಶ್ರುತಿ ಅವರು ನಮಗೆ ಸೂಪರ್ ಆಗಿರೋ ಡಿಶ್ ಮಾಡಿಕೊಟ್ರು. ಸೊ ಅವ್ರ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಮನೆ ಮದ್ದು ಏನು ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ಈಗಂತೂ ಎಲ್ಲಿ ನೋಡ್ರು ಒಣ ಕೆಮ್ಮು ಗಂಟಲು ನೋವು ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಮನೆಯಲ್ಲೇ ಸಿಂಪಲ್ ಆಗಿರುವಂಥ ಒಂದು ಮನೆ ಮದ್ದು ಹೇಳ್ತೀನಿ ಕೇಳಿ. ಏನಪ್ಪ ಅಂತೀರಾ? ಮನೆಯಲ್ಲಿರುವಂಥ ಈರುಳ್ಳಿನ ರಸ ತೆಗೆದುಕೊಂಡು ಅದಕ್ಕೆ 4 ಚಮಚದಷ್ಟು ಜೇನುತುಪ್ಪನ ಹಾಕಿದ್ರೆ, ಅದನ್ನು ದಿನಕ್ಕೆ 2 ಬಾರಿ ಸೇವಿಸಿದ್ರೆ ಸಾಕು, ಒಣಕೆಮ್ಮು ಮಾಯ ಆಗೋಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ನೀವು ಟ್ರೈ ಮಾಡಿ ಈ ಒಣಕೆಮ್ಮನ ಹೋಗಿಸ್ಕೊಳ್ಳಿ. ಶ್ರುತಿಯವ್ರು ಮಾಡಿರೋ ಥರ ಅಡುಗೆ ನೀವು ಕೂಡ ಮಾಡ್ಬೋದು, ನಾಳೆ ನಿಮ್ಮನೇನೆ ಆಗಿರ್ಬೋದು. ಅದಕ್ಕೋಸ್ಕರ ಕಾಯ್ತಾರಿ, ಸುವರ್ಣ ಪ್ಲಸ್ ನೋಡ್ತಾರಿ. ಬಾಯ್ ಬಾಯ್.
ಪಾಪಡಿ ಚಾಟ್. ಮೊದಲು ಕಡಲೆ ಹಿಟ್ಟನ್ನು ಬೌಲಿಗೆ ಹಾಕಿ ಇದಕ್ಕೆ ಓಂಕಾಳು ಉಪ್ಪು ನೀರು ಹಾಕಿ ಕಲಸಿ 10 ನಿಮಿಷ ನೆನೆಸಿಡಿ. ಪುದೀನಾ ಚಟ್ನಿ ಮಾಡಲು ಮಿಕ್ಸಿಗೆ ಪುದೀನಾ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಜೀರಾ ಪುಡಿ, ಉಪ್ಪು ಹಾಕಿ ಪೇಸ್ಟ್ ಮಾಡಿ. ನಂತರ ಸ್ವೀಟ್ ಚಟ್ನಿ ಮಾಡಲು ಒಂದು ರಾತ್ರಿ ನೆನೆಸಿದ ಖರ್ಜೂರ, ಬೆಲ್ಲ, ಹುಣಸೆ ರಸ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ. ನಂತರ ಕಡಲೆ ಹಿಟ್ಟನ್ನು ಲಟ್ಟಿಸಿ ಡೀಪ್ ಫ್ರೈ ಮಾಡಿ. ಕೊನೆಗೆ ಫ್ರೈ ಮಾಡಿದ ಪಾಪಡಿ ಮೇಲೆ ಸ್ವೀಟ್ ಅಂಡ್ ಖಾರ ಚಟ್ನಿ, ಚಾಟ್ ಮಸಾಲ, ಈರುಳ್ಳಿ, ತುರಿದ ಕ್ಯಾರೆಟ್, ಕೊತ್ತಂಬರಿ, ಉಪ್ಪು, ಸೇವ್, ಕಡಲೆ ಬೀಜ ಹಾಕಿ ಸರ್ವ್ ಮಾಡಿ. ರಸ್ಕ್ ಲಡ್ಡು. ಪುಡಿ ಮಾಡಿದ ರಸ್ಕ್ಗೆ ಸಕ್ಕರೆ ಪುಡಿ, ಏಲಕ್ಕಿ, ದ್ರಾಕ್ಷಿ ಗೋಡಂಬಿ, ತುಪ್ಪ ಹಾಕಿ ಕಲಸಿ. ಬೇಕಾದಲ್ಲಿ ಹಾಲು ಅಥವಾ ನೀರು ಹಾಕಿ ಕಲಸಿ ಉಂಡೆ ಮಾಡಿ ಸರ್ವ್ ಮಾಡಿ. ರಸ್ಕ್ ಲಡ್ಡು ತಿನ್ನಲು ಸಿದ್ಧ.